ಹಾಂ ನಮಸ್ತೆ. ನಿಮ್ಮ ಹೆಸರು? ಸೌಂದರ ಅಂತ. ಸರ್ ಸೌಂದರ್. ಹಾಂ ಹಾಂ. ಯಾವ ಊರು ನಿಮ್ಮದು? ನಮ್ಮದು ಕನಕಪುರ ತವ. ಕನಕಪುರ ತವ? ಹಾಂ. ಬೆಂಗಳೂರು ಕನಕಪುರ? ಹೌದು. ಏನು ಸರ್ ಬರೀ ಬೀಜೂರಿಂದ ತೊಗೊಂಡಿದ್ರಿ ಪೂರ್ತಿ? ಮೇಲೆ ಬಿಡಕ್ಕೆ ಸರ್. ಮೇಲೆ ಬಿಡಲಿಕ್ಕೆ? ಹಾಂ. ಧನಿಯನ್ ಮೇಲೆ ಬಿಡಕ್ಕೆ? ಓಕೆ. ಎಷ್ಟು 4 ತೊಗೊಂಡಿದ್ದೀರಾ? ಹೌದು ಸರ್. 4 ನೀವು ಒಬ್ಬರೇ ತೊಗೊ? ಹೌದು ಸರ್. ಹುಡುಗಿನೇ? ಹೌದು ಸರ್. ಈಗ ಎಷ್ಟು ಕೊಟ್ಟಿದ್ದೀರಿ ಸರ್ ಇದಕ್ಕೆ? ಇದಕ್ಕೆ 75 ಸರ್. 75,000. ಏನು ನೋಡಿ ತೊಗೊಂಡಿದ್ದೀನಿ ಈಗ? ಏನು ಸರ್? ಏನು ಕ್ವಾಲಿಟಿ ನೋಡಿದ್ರಿ ಇದರಲ್ಲಿ ತೋಬೇಕಾರೆ ನೀವೀಗ? ಗುಣ ಜಾತಿ ಜಾತಿ ನಿಂಗ ಜಾತಿ ನೋಡ್ತೀವಿ. ಜಾತಿ ನೋಡಿ ತಗೊಂಡಿದ್ದೆ. ಎಲ್ಲಿ ಎಲ್ಲಿ ಯಾರ್ದು ತೊಗೊಂಡಿದ್ದೀನ? ಯಾರವ್ರು ಗೊತ್ತಿಲ್ಲ ಸರ್. ಬಜಾರ್ ಇದು, ಬಜಾರ್ ಒಳಗೆ ಕೊಂಡ್ಕೊಂಡ್ರಿ. ಬನ್ನಿ ಸರ್, ಅದು ನೋಡೋಣ. ಅವ್ರಿ ಅದು ಹತ್ರ ಸೇರ್ಸಲ್ಲ ಸರ್? ಹತ್ರ ಸೇರ್ಸಲ್ಲ. ಹಾಂ ಮುಂದಕ್ಕೊಂಡು ಬನ್ನಿ. ಅಲ್ಲೇ ಅಲ್ಲೇ ಅದು ಏನು ಕೊಡ್ತೀನಿ ಸರ್? ಇದನ್ನ ಯಾವ ಸರ್? ಇದು 55 ಸರ್. 55? ಹಾಂ. ಅಲ್ಲಿ ಎರಡಲ್ಲು ಎರಡಲ್ಲು. ಹ್ಞೂ. ಅದು ಹತ್ರ ಸೇರ್ಸಲ್ಲ ಸರ್. ಇಲ್ಲ ನಾವು ವ್ಯಾಪಾರಗಾರಕ್ಕೆ ಮಾರೋದು. ಮಾರ್ತೀವಿ. ಇದು ಇದು ಕರ ಸರ್? ಬಿತ್ತನೆ ಬಿತ್ತನೆ ಕರ ಬಿತ್ತನೆ ಅಣ್ಣ. ಇದೆಷ್ಟು ಕೊಟ್ರಿ ಇದಕ್ಕೆ ಅಂತ? 60,000 ಅಣ್ಣ. 60,000? ಅಲ್ಲ ಆಗಿಲ್ಲ. ಅಲ್ಲ ಆಗಿಲ್ಲ ಅಣ್ಣ. ನಾವು ಒಂದೆರಡು ಇಟ್ಕೊಂತೀರಿ, ಇನ್ ಮಿಚ್ಚ ಯಾರಕೋ ಒಂದೆರಡು ಮಾಡ್ಕೊಡ್ತೀವಿ. ವ್ಯಾಪಾರ ಕಮ್ಮಿ ಸರ್. ವ್ಯಾಪಾರ ಕಮ್ಮಿ. ವ್ಯಾಪಾರ ಕಮ್ಮಿ, ಎತ್ತಿನ ವ್ಯಾಪಾರ ಕಮ್ಮಿ. ಅದರಿಂದನೇ ವ್ಯಾಪಾರ ಕೆಡ್ತಾ ಇರೋದು ಸರ್. ಹ್ಞೂ. ನಮ್ಮ ನಂಬರ ಸರ್ 6384 77 88 07. ನಾವು 4 ತಗೊಂಡಿದ್ದೀರಿ ಸರ್? ಹೌದು ಸರ್. ಹೌದು ಸರ್. ನಾವು 7 ಅಂತ ಬಂದ್ರು, 4 ತಗೊಂಡಿದ್ದೀರಿ ಸರ್? ವರ್ಷ ವರ್ಷ ಬರ್ತಾ ಇರ್ತೀವಿ. ಹಾಂ ಬರ್ತೀರಿ ಸರ್. ಓಕೆ, ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು ಸರ್. ಸರ್ ಯಾವ ಊರು? ವಡ್ರಳ್ಳಿ. ಎಲ್ಲಿ ಬರುತ್ತೆ? ಮಳವಳ್ಳಿ ತಾಲೂಕು. ಮಳವಳ್ಳಿ ತಾಲೂಕು. ಏನು ರೇಟಿವು? 1.5. 1.5. ಖರ್ಚುಗಳು? ಹಸುಗಳು. ಹಲೋ. ಹಾಂ ಕಡೆ ಆಗಿದೆ. 1.5 ಹೇಳ್ತಿದ್ದೀರಾ? ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾವಾ? ಗಾಡಿ ಗಡಿಯಲ್ಲಿ ಹೊಡಿದ್ದೀರಿ? ಕಬ್ಬನ ಗಡಿಯಲ್ಲಿ ಹೊಡಿದ್ದೀರಿ? ಹಿಂಗೆ ಜಾತ್ರೆ ಪರವಾಗಿಲ್ವಾ? ಎವರಣ್ಣ? ಜೋರ ಹೇಳಿ. ಹೇಳಿ. ಹಿಂಗೆ ಜಾತ್ರೆ ಪರವಾಗಿಲ್ವಾ? ಜಾತ್ರೆ ಪರವಾಗಿಲ್ವಾ? ಮಂತನಳ್ಳಿ ಅಣ್ಣ. ಮಂತನಳ್ಳಿ. ಮಾವಳಿ ತಾಲೂಕು ಮಂತನಳ್ಳಿ. ಹಿಂಗೆ ಜೊತೆ ಇದು ವಿವಿನ ಕೊಂಡಿದ್ದೀನಿ ಜಾತ್ರೆಗೆ ಇವತ್ತು ಒಂದು ಸತಿ. ಹಾಂ ಅಣ್ಣ. ಒಂದಡಿ ಜೊತೆ ಮಾಡ್ಕೊಳ್ಳೋದು ಇಲ್ಲಿ ಬಂದು. ಹ್ಞೂ. ಎಷ್ಟು ಕೊಟ್ರಿ? ಜೊತೆ ಜೊತೆ 25 ನಿಂತವಣ ಈಗ. ಎರಡು ಜೊತೆ 25? ಹಾಂ. ಇವರು ಜೊತೆ ಮಾಡ್ತೀರಲ್ಲ ನೀವು? ಮಾಡ್ತೀವಿ ಅಣ್ಣ. ಥ್ಯಾಂಕ್ ಯು. ಓಕೆ. ಸಾಲ ಕೊಡ್ತಾವೋ?
ಕೇಮ್ ಅಣ್ಣೂರು ಕೇಮ್ ದೊಡ್ಡಿ ತಾವು ಕೇಮ್ ದೊಡ್ಡಿ ತೊಗೊಂಡ್ರೆ ಹಾಂ ತಕಂದ್ಮ ಏನಿಟ್ಟಿಗೆ ಒಂದು ಮೂವತ್ತಿಗೆ ಒಂದು ಮೂವತ್ತಿಗೆ ಯಾವ ಊರು ಆನೇಕಲ್ಲ ಆನೇಕಲ್ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಕೆಲಸ ಎಲ್ಲ ಮಾಡಿದವೆ ಕೆಲಸ ಮಾಡಿ ಎಷ್ಟು ಕೊಟ್ಟರು ಕೇಳ್ರಿ ಐವತ್ತಾರು ಸಾವಿರ ಹಾಂ ಸರ್ ನಮಸ್ತೆ ನಿಮ್ಮ ಹೆಸರು ಮಾದೇಶ್ವಾಮಿ ಸರ್ ಮಾದೇಶ್ವಾಮಿ ಯಾವ ಊರು ನೆಲ್ಲಿಗೆರೆ ನೆಲ್ಲಿಗೆರೆ ಏನು ಇಟ್ಟಿವು ಇದ್ಗಳು ಒಂದು ಎಪ್ಪತ್ತೈದು ಒಂದು ಎಪ್ಪತ್ತೈದು ಜೊತೆ ಹಲೋ ಅಲ್ಲಾಗಿ ಅಲ್ಲಾಗಿಲ್ವಾ ಹ್ಞೂ ಏ ತೊಗೊಂಡಿದ್ದ ಮನೆ ಮಾ ತಗೊಂಡು ತೊಗೊಂಡಿದ್ದು ಇದೇ ತೊಗೊಂಡಿದ್ದ ಇಲ್ಲ ಯಮಗಿರಿ ಯಮಗಿರಿ ಈಗ ತೊಗೊಂಡು ಮುಡ್ತೀರಿ ಹಾಕೊಂಡ್ಬಿಟ್ಟಿದ್ರಿ ಯಮಗಿರಿಗಾಗಿ ತೊಗೊಂಡು ಆಮೇಲೆ ನಮ್ಮ ಕಟ್ಟ ಪದ್ಧತಿ ಹಾಂ 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 ಅದರಿಂದ ಇಲ್ಲ ಯಮಗಿರಿಲಿ ಯಾವ ಊರು ಇವೋ ತೊಗೊಂಡಿದ್ದು ಗೊತ್ತಿಲ್ಲ ಹಿಂಗೆ ಕೆಲಸ ಎಲ್ಲ ಮಾಡ್ತಿದ್ರು ಅವರು ನೀವೇ ನಾಲ್ಕು ದಿನ ಜನ ತೊಗೊಂಡು ನಾಲ್ಕೈದು ದಿನ ಅಷ್ಟೇ ಆಗಿರೋದು ಹಿಂಗೆ ಪರವಾಗಿಲ್ವಾ ಸಾಧು ಆಗಿದವಾ ಚೆನ್ನಾಗಿ ಹಿಂಗೆ ಜಾತ್ರೆ ವರ್ಷ ಮುಡ್ತಾರೆ ಸರ್ ನಿಂತು ಹೋಗುತ್ತೆ ಅಂದ್ಬಿಟ್ಟು ಇದು ಮಾಡಿದ್ರಲ್ಲ ವ್ಯಾಪಾರೇನು ಜಾಸ್ತಿ ಇಲ್ಲ ಅಂದ್ರೆ ಜಾಸ್ತಿ ಪಬ್ಲಿಕ್ ಆಗಿರ್ಲಿಕ್ಕಾಗಿಲ್ಲ ನಿಂತು ಹೋಗುತ್ತೆ ಅಂದ್ಬಿಟ್ಟು ಈಗ ನಾವೇ ಪಕ್ಕದಲ್ಲಿ ಇದ್ಕೊಂಡೆ ಪಟ್ಟ ತಂದಿರೋದು ಸೈಡ್ನವರು ಎಲ್ಲ ಬರ್ತಿದ್ರು ಅವಾಗ ಅವರೆಲ್ಲ ಇವಾಗ ಯಾರು ಆನೇಕಲ್ ಸೈಡ್ನವ್ರು ಯಾರು ಇಲ್ಲ ಇವಾಗ ಅದರಿಂದ ಈ ಸಲ ವ್ಯಾಪಾರ ಏನಂತ ಏನಿಲ್ಲ ದನ ತುಂಬಾ ಚೆನ್ನಾಗಿ ಕಟ್ಟವೆ ಆದ್ರೆ ವ್ಯಾಪಾರ ಏನಿಲ್ಲ ವ್ಯಾಪಾರ ಇಲ್ಲ ಏನು ಮಾಡಕ್ಕಿಲ್ಲ ಒಂದು ವರ್ಷ ಅಂದ್ರೆ ಇವರು ನಮ್ಮಿಲ್ಲಿ ಅದೇ ಜಾತ್ರೆ ಕಟ್ಟಂಗಿಲ್ಲ ಕಟ್ಟಂಗಿಲ್ಲ ಗಂಟು ರೋಗ ಅಂದ್ಬಿಟ್ಟು ಒಂದು ಸ್ವಲ್ಪ ಇದು ಮಾಡ್ಬಿಟ್ರಲ್ವಾ ಅದರಿಂದ ಇವಾಗ ಅರವತ್ತೆಂಟು ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಓಕೆ ಸರ್ ಥ್ಯಾಂಕ್ ಯು ಏನ್ ರೇಟಪ್ಪ ಚೇತನ್ ಊರು ಅಕ್ಪಾಲುಂಡಿ ಅಕ್ಪಾಲುಂಡಿ ಮಳವಳ್ಳಿ ತಾಲೂಕು ಇಪ್ಪುರಿಗೆಲಿ ಪಕ್ಕ ಇವು ಒಂದು ಅರವತ್ತು ಕಟ್ಸು ಹ್ಞೂ ಹಾಂ ತಗೊಂಡಿರೋ ಈಗ ಒಂದು ತಿಂಗಳಾಯ್ತು ಬನೂರ್ ಪಕ್ಕ ಹಳ್ಳಿ ಮೇಲೆ ತಗೊಂಡಿದ್ದು ಅವು ಚಿಟ್ಕನ್ ಕೊಪ್ಪಲು ಅವು ಒಂದು ನಲವತ್ತೈದು ಹಸ ಅವು ಮೊಳಲ್ ನಸ ಹಸಲ್ಲ ಹಸ್ಕೊಳ್ಳು ಮೊಳಲ್ ನಸ ಹ್ಞೂ ಇವು ಆರಲ್ಲು ಹ್ಞೂ ಹಾಂ ಎಂಟಲ್ಲು ಇದನ್ನು ಸಾಕಿದ್ದೀರಾ ಎಷ್ಟಿದೆ ಈ ಥರದ್ದು ಎಂಟಿದೆ ಚೆನ್ನಾಗೈತೆ ಸರ್ ಚೆನ್ನಾಗಿ ನಡೀತಾ ಇದೆ 9741994148 ಥ್ಯಾಂಕ್ ಯು ಏನ್ ರೈಟ್ ಇವೋ ಏನಪ್ಪ ಹೆಸರಿಂದ ಶ್ರೀನಿವಾಸ್ ಅಂತ ಊರು ಕೆಬೇವಂಡಿ
ಇಲ್ಲೇ ನರಸೀಪುರ ಹತ್ರ. ಹಸ ಒಂದು ಅರವತ್ತು ಅಲ್ಲೂ ಕಡೆ. ಇದು ಸಂಕ್ರಾಂತಿ ಹಾಕಿರೋದು ಚೆನ್ನಾಗಿ ಕಾಣಲಿ ಅಂತ. ಸಂಕ್ರಾಂತಿಲಿ ಹಾಕಿರೋದು ಸೆಲೋ ಟೇಪು ಒಂಥರ ಬಟ್ಟೆದು. ಮತ್ತು ಎಲ್ಲ ಕೆಲಸಕ್ಕೂ ಸಖತ್ತಾಗೋಯ್ತವೆ. ಇದು ಇದು ರೈಸ್ಗೆ ಹಾಕಿದ್ವಿ. ಇದು ಮಳವಳ್ಳಿ ಹತ್ರ ಹಾಕಿದ್ವಿ. ಇದ ಇದು ಎರಡು ರೌಂಡ್ ಪಾಸ್ ಆಗೈತೆ, ಮೂರನೇ ರೌಂಡಲ್ಲಿ ಫೇಲ್ ಆಯಿತು. ಇದು ಇದು ಒಂಟಿ. ಇದ್ರ ಜೊತೆಗೆ ಅಲ್ಲಿ ಐತೆ ಅಲ್ಲಿ ಉಚ್ಚಿ ಅಂದ್ಬಿಟ್ಟು ಅದು ಹಾಕೊಂಡು ಹೊಡೆದಿದ್ವು. ಕೇಳ್ತವ್ರೆ ಇನ್ನೂ ಕೊಟ್ಟಿಲ್ಲ. ಈಗ ಒಂದು ಮೂವತ್ತಕ್ಕೆ ಕೇಳೋರೆ, ಇನ್ನೂ ನಮ್ಗೆ ಸರ್ ಬಂದಿಲ್ಲ. ಈಗ ನಾಳೆ ಕಬ್ ತರದವ್ರೆ ಕಬ್ಬು ಹೇರಕ್ಕೆ ಹೋಯ್ತಾ ಇದ್ವಿ. ಕೆಲಸ ಎಲ್ಲ ಸೂಪರಾಗಿ ಮಾಡ್ತವೆ. ಜಾತ್ರೆ ಎಷ್ಟು ಕೇಳೋದ್ರಲ್ಲಿ? ಒಂದು ಮೂವತ್ತು ಕೇಳೋರೆ. ಒಂದು ಅರವತ್ತು. ಹ್ಞೂ, ಒಂದು ಆರು ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ. ಜಾತ್ರೆ ಎಲ್ಲ ವ್ಯಾಪಾರ ಎಲ್ಲ ಪರವಾಗಿಲ್ಲ, ಆದರೆ ಫೆಸಿಲಿಟಿ ಇಲ್ಲ. ಲೈಟ್ ಅಂತೂ ಇಲ್ಲವೇ ಇಲ್ಲ. ನೀರು ಒಂದು ಚೆನ್ನಾಗೈತೆ ಅಷ್ಟೇ, ಅದು ಬಿಟ್ಟರೆ ಲೈಟ್ ಇರಬೇಕಾಗಿತ್ತು. ಒಂದು ಐದು ದಿನ ಮುಂಚೆಗೆ ಜಾತ್ರೆ ಕಟ್ಟುತ್ತೆ ಅನ್ಕೊಂಡು ಪರ್ಮಿಷನ್ ಕೊಡಬೇಕಾಗಿತ್ತು. ಇನ್ನೂ ಬರ್ತಿದ್ವು. ನಮ್ಮವೇ ಇನ್ನೂ ನಾವು ಹೇಳಿರೋ ಮನೇಲೇ ಅವೆ. ಹಾಂ, ಬಂದು 7406280495. ಇದೇನಪ್ಪ ಅಂದ್ರೆ ಕರಲ್ ನಂಗೆ ಇದಾನಿಲ್ಲ ಅಷ್ಟೇ, ಅಲ್ಲೂ ಇದ್ದಿಲ್ಲ. ಅದೇ ಎಲ್ಲೂ ಕರಲ್ ನಂಗೆ ಬಂದವ. ಕರಲ್ ತರ ಅರುಣ. ಅರುಣ, ಊರು ನಿಮ್ದು? ಬನ್ನೂರು. ಬನ್ನೂರು. ಏನು ರೇಟ್ ಎತ್ಕೊಳ್ಳಿ ಇವು? ಇವು 6.5 ಲಕ್ಷ. ಅವು 8.5 ಲಕ್ಷ. ಅಣ್ಣ, ಅವು 8.5 ಲಕ್ಷನ? ಅಣ್ಣ, ಇವು 6.5 ಲಕ್ಷನ? ಅಣ್ಣ, 6.5 ಲಕ್ಷ. ಏನೆಲ್ಲ ಇದೆ? ಇದು ಕಡೆ ಬಿದ್ದೈತೆ. ಕಡೆ ಬಿದ್ದಿದೆ? ಹೌದಣ್ಣ. ಹೌದಣ್ಣ, ಕಡೆ. ಹಣ್ಣ, ಕೋಡಿಗೆ ನಾವು ಇದ್ದೆ ಪಿಜ್ಜಾ ಹಾಕಿದಿರಲ್ಲ? ಏನು ಕೋಡಿಗೆ ಮಾಡಿದಿರಲ್ಲ? ಅದು ಪ್ಯಾಚ ಬಿರಿ ಹಾಕಿರೋದಣ. ಬಿರಿ ಹಾಕಿರೋ? ಹಾಂ. ಇದು ಎಷ್ಟು ಇದೆ ಒರಿಜಿನಲ್? ಕೊಂಬದರು ಅದಕ್ಕೆ ಪ್ಯಾಚ್ ಹಾಕಿದಿರಲ್ಲ? ಅರ್ಧ ಐತೆ ಅಣ್ಣ, ಅರ್ಧ ಒರಿಜಿನಲ್, ಅರ್ಧ ಪ್ಯಾಚ್ ಹಾಕಿರೋದಣ. ಮಾಮೂಲಿ ಹಸಿವುಲ್ಲು ಅಣ್ಣ, ಹಸಿವುಲ್ಲು ಒಣಹುಲ್ಲು. ತಿಂಡಿ 6.5 ಲಕ್ಷ ಡಿಮ್ಯಾಂಡ್ ಇರ್ತಿಲ್ಲ, ಏನದು ಕಾರಣ? ಅಲ್ಲ, ನಾವು ತಂದು ಕೊಟ್ಟ ನಾವು ಕೊಟ್ಟು ತಂದಿರೋದು ಅಷ್ಟು ಅಣ್ಣ. ಡಿಮ್ಯಾಂಡಲ್ಲಿ ಅಂದ್ರೆ ಕ್ವಾಲಿಟಿ ಕ್ವಾಲಿಟಿ ಕೇಳ್ತಾರೆ ನಾನು. ಉದ್ದ ಅಥವಾ ಆ ಥರ ಯಾವುದು ಅಣ್ಣ? ಇದು ಹೊರಗಡೆಯಿಂದ ತಂದಿರೋದಲ್ವಾ? ಇದು ಆಂಧ್ರದಿಂದ ತಗೊಂಡಿರೋದು. ಹಾಂ, ಅಲ್ಲಿಂದ ನಮಗೆ ಬರೋಕ್ಕೆ ಬಾಡಿಗೆ ಗಿಡಿಗೆ ಎಲ್ಲ ಸೇರಿಸಿ ಇಲ್ಲಿ ನಮ್ಗೆ 5.5 ಲಕ್ಷ ಬಿದ್ದೈತೆ. ಚೆನ್ನಾಗಿದೆ ಉದ್ದ ಅಲ್ಲಿ ಆಯ್ತು ಅಣ್ಣ. ಚೆನ್ಲಕ್ಷಣವಾಗಿದೆ. ಲಕ್ಷಣವಾಗಿದ್ದಾವೆ. ಕೆಲಸ ಮಾಡ್ತೀರಾ? ಕೆಲಸ ಏನು ಮಾಡೋದಣ್ಣ, ಬರೀ ಮನೇಲಿ ಮಾತ್ರ ಅಣ್ಣ, ಶೋಕಿ ಮಾತ್ರ. 6.5 ಲಕ್ಷ ಅಣ್ಣ. ಈಗ ಇದು ಕೇಳಿದ್ರೆ ಜಾತ್ರೆ ಇಲ್ಲಿ ಅಂದರು ಬಂದು ಎಲ್ಲ ಕೇಳ್ತಿದಾರೆ, ಆದರೆ ಯಾರು ತಗೋರು ಯಾರು ಇಲ್ಲ. ಕೇಳ್ತಾವ್ರು ಅಷ್ಟು ಒಟ್ಟಿನಲ್ಲಿ. ಹೆಂಗೆ ಜಾತ್ರೆ ವರ್ಷ? ಹಾಂ, ಜಾತ್ರೆ ಹೆಂಗೆ? ಜಾತ್ರೆ ಅಣ್ಣ ಈ ಸಲ ಏನು ಅಂತ ಹೇಳ್ಕೊಂತಕ್ಕೆ ಹೆಂಗೆ ಕ್ರೇಜ್ ಇಲ್ಲ ಅಣ್ಣ. ಅದು 8.5 ಲಕ್ಷನ ಅಣ್ಣ. ಇದು ಹಳ್ಳಿಕರೇನ ಬೇರೆ ತಳಿನ? ಇದು ಹಳ್ಳಿಕರ ಅಣ್ಣ. ಹಳ್ಳಿಕರ ಅಣ್ಣ. ಇವ್ರು ಆಂಧ್ರದಿಂದ ಬಂದಿರೋ ಅಣ್ಣ. ಇದು 8.5 ಲಕ್ಷ ಅಣ್ಣ. 8.5 ಲಕ್ಷ ಅಣ್ಣ. ಇವು ಇದು ತಗೊಂಡಿರೋದು ಅಣ್ಣ, ಇದು ಆಂಧ್ರದಿಂದ ತಂದಿರೋದು.
ಇದು ಆರಲ್ಲಿ ಅಣ್ಣ ಅಣ್ಣ ಎಂಟೂವರೆ ಲಕ್ಷ ಅಣ್ಣ ಜೊತೆ ಹಾಂ ಜೊತೆ ಎಂಟೂವರೆ ಲಕ್ಷ ಅಣ್ಣ ನಿಮಗೆ ಸಾಫ್ಟ್ವೇರ್ ಐದು ಅದೇ ಹತ್ರ ಇದೆಯಾ ಏನೇನಿಲ್ಲ ಏನು ನೀಟಾಗಿದೆ ಎಂಟೂವರೆ ಲಕ್ಷ ಅಣ್ಣ ಚೆನ್ನಾಗಿದ್ದಾರೆ ಬನ್ನೂರಾ ಅಣ್ಣ ಇವು ಎಷ್ಟು ವರ್ಷ ಆಯ್ತು ನಿಮ್ಮ ಮನೆ ಬಂದು ಇವು ಮೂರು ವರ್ಷ ಆಯ್ತು ಮೂರು ವರ್ಷ ಆಗಿದೆ ಅಣ್ಣ ಜಾತ್ರೆಗಳಲ್ಲಿ ಪ್ರೇಸ್ ಮಾಡಿದ ಬೈಬು ಅಣ್ಣ ಎಲ್ಲೇ ಮಾಡಿದ ಬೇಬಿ ಬೇಬಿ ಇಲ್ಲಿ ಎಷ್ಟಲ್ಲ ನಾಲ್ಕಲ್ಲು ನಾಲ್ಕಲ್ಲಿ ಪ್ರೇಸ್ ಮಾಡಿದ ಅವು ಅವು ಆರಲ್ಲಿ ಮಾಡಿದ್ದು ಆರಲ್ಲಿ ಮಾಡಿದ ನಿಮ್ಮ ನಂಬರ್ ಹೇಳಪ್ಪ ಫೋನ್ ನಂಬರ್ ಹಾಂ ಹೇಳಿ 6364939399 ಥ್ಯಾಂಕ್ ಯು ಓಕೆ ಅಬಿ ಅಬಿ ಊರು ಹುಣಸ್ಕಳ್ಳಿ ಸಿಹಳ್ಳಿ ಹತ್ರ ಸಿಹಳ್ಳಿ ಹತ್ರನ ಏನಂಟಿ ಇವು ಮೂರು ಇಪ್ಪತ್ತು ಅಣ್ಣ ಮೂರು ಇಪ್ಪತ್ತು ಹಳ್ಳಿಕರೆ ಅಲ್ವಾ ಹಾಂ ಹಳ್ಳಿಕರೆ ಕಲರ್ ಸ್ವಲ್ಪ ಚೇಂಜ್ ಇದೆಯಲ್ಲ ಅದ್ರದ್ದು ಬಣ್ಣ ಇದು ಚಳಿ ಅಲ್ವಾ ಅದರಿಂದ ಆಮೇಲೆ ಒಂದು ಸ್ವಲ್ಪ ತಿಂಡಿ ವ್ಯತ್ಯಾಸದಿಂದ ಈ ಥರ ಬಂದ್ಬಿಟ್ಟಾಯ್ತು ಆ ಬಣ್ಣ ಬಂದಿದೆಯಾ ಕೆಲಸ ಎಲ್ಲ ಮಾಡ್ತಿದ್ದೀರಾ ಏನು ಕೆಲಸ ಏನು ಮಾಡಿಸಿಲ್ಲ ವಾಕ್ ಅಷ್ಟೆ ವಾಕ್ ಅಷ್ಟೇ ಶೋಕಿಗೆ ಶೋಕಿಗೇನೆ ತೊಗೊಂಡಿದ್ದ ಇಲ್ಲ ಮನೆ ಇವಾ ಇದು ಮನೇಲಿ ಹುಟ್ಟಿದ್ದು ಇದು ತಗೊಂಡಿದ್ದು ಇದು ಮನೇಲಿ ಹುಟ್ಟಿದ್ದು ಹಾಂ ಇದು ಮನೇಲಿ ಹುಟ್ಟಿದ್ದು ಇದು ತೊಗೊಂಡಿರೋದು ಕಾಸ್ ಎಲ್ಲ ಅಲ್ಲ ಏನಿಲ್ಲ ಪ್ಯೂರ್ ಹಳ್ಳಿ ಕಾರೆ ಅದಕ್ಕೆ ಹೆಂಚು ಬಂದೈತೆ ಸ್ವಲ್ಪ ಅಷ್ಟೇ ಏನಿಲ್ಲ ಯಾವ ಥರ ನಾವು ಯಾವ ಥರ ನೋಡ್ಕೊತೀವಿ ಆ ಥರ ಸ್ವಲ್ಪ ರಾಂಗ್ ಆಯಿತು ಅಂದರೆ ದೇವಿ ರಾಂಗ್ ಇದು ಹಾಂ ಕೇಳಿದ್ರು ರೇಸ್ಕನ್ನು ಕೇಳಿದ್ರು ಕೊಡಲಿಲ್ಲ ಇದನ್ನು ಹಾಂ ಹಾಂ ಕೇಳಿದ್ರು ಕೊಡಲಿಲ್ಲ ಅದನ್ನು ಆ ಥರ ಅಂತಲ್ಲ ಓಡ್ಬೇಕಷ್ಟೇ ಯಾವ ಕ್ಯಾನ್ ಆಗಿದ್ದ ತಕ್ಷಣ ಏನಾಗ್ಬಿಡುತ್ತೋ ಓಡ್ತಾ ಓಡ್ತಾ ಅವೇ ಆಗುತ್ತೆ ರೇಸ್ಕ್ ನೋಡ್ತಾರೆ ಓಡಬೇಕಲ್ವ ಏನೇ ಆದರೂ ಓಡ್ಲೇಬೇಕು ಕೇಳಿದ್ರು ಎರಡು ಅರವತ್ತು ಗಂಟೆ ಕೊಟ್ಟಿಲ್ಲ ಏಟ್ 1500075713 ಜಯರಾಮ ಜಯರಾಮ ಮುಟ್ಟೋಣ ಊರು ಬೊಮ್ಮನಾಯಕನಹಳ್ಳಿ ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಸಲಗ ಮುಟ್ಟೋಣ ಸಲಗ ಸಲಗ ಇಲ್ಲ ಅಣ್ಣ ಕೆಲಸದಿತ್ತು ಅಣ್ಣ ಪಕ್ಕ ಎರಡೇ ಅಣ್ಣ ಎರಡು ಲಕ್ಷ ಸರ್ ನಮಸ್ತೆ ಹೇಳಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಶಶಿಕುಮಾರ್ ಎಂ ಬಿ ಅಂತ ನಾವು ಕೊಪ್ಪ ಹೋಬಳಿ ಮಧು ತಾಲೂಕು ಮಾರಂಬೀರ ಗ್ರಾಮದವರು ನಾವು ಎತ್ತಿನ ಜಾತ್ರೆಗೆ ಅಲ್ಲಿಂದ 60 ಕಿಲೋಮೀಟರ್ ಆಗುತ್ತೆ ನಾವು ಅಲ್ಲಿಂದ ಎತ್ತಿನ ಜಾತ್ರೆಗೆ ಅಂತ ಬಂದಿದ್ದೀವಿ ಏನಪ್ಪ ಅಂತಂದರೆ ಇದು ಬೇಗ ಕಟ್ಟಬೇಕಾಗಿತ್ತು ಆದರೆ ಸ್ವಲ್ಪ ಲೇಟಾಗಿದೆ ಈಗ ಜಾನುವಾರುಗಳಿಗೆ ರೋಗ ರುಜಿನ ಅಂತಂದ್ಬಿಟ್ಟು ಸರ್ಕಾರದವರು ಜಾತ್ರೆನ ಸ್ಟಾಪ್ ಮಾಡಿದರು ಆದರೆ ರೈತರ ಬೆಂಬಲದಿಂದ ಈಗ ರೈತರ ಬೆಂಬಲದಿಂದ ಜಾತ್ರೆ ಕಟ್ಟಿದ್ದಾರೆ ಕಟ್ಟಿದ್ರೆ ಏನೇ ಇದ್ರು ಏನೇ ಅಂತ ಬೆಲೆ ವ್ಯಾಪಾರ ನಡೀತಾ ಇಲ್ಲ ಎಲ್ಲ ವ್ಯವಸಾಯ ಟೈಮು ಈಗ ಕಾರ್ ಬತ್ತ ನಡೆಯೋ ಟೈಮು ಎಲ್ಲ ಒಟ್ಲಾಕೋದು ಅದಂತ ಇದಂತ ಅಂತ ಜಾನುವಾರುಗಳು ಕಮ್ಮಿ ಆಗಿದ್ದಾವೆ ರೋಜಗಳು ಜಾಸ್ತಿ ಆಗಿದ್ದಾವೆ ಸರ್ಕಾರ ಏನು ಸೌಲಭ್ಯ ಕೊಡ್ತಾ ಇಲ್ಲ ಎಲ್ಲ ಕೇಳಿದ್ರೆ ಎಲ್ಲ ಮೆಡಿಸಿನ್ ಎಲ್ಲ ಅಂಗಡಿಯಲ್ಲೇ ತಗೊಂಡು ಕೊಡಬೇಕಾಗ್ತದೆ ಆಸ್ಪತ್ರೆಯಲ್ಲಿ ಯಾವುದೇ ಮೆಡಿಸಿನ್ ಯಾವುದೇ ರೀತಿಯಲ್ಲಿ ಮೆಡಿಸಿನ್ ಫ್ರೀಯಾಗಿ ಕೊಡೋದಿಲ್ಲ ಜಾತ್ರೆ ಪರವಾಗಿಲ್ಲ ಜಾತ್ರೆ ಪರವಾಗಿಲ್ಲ ಎತ್ತುಗಳೆಲ್ಲ ದೊಡ್ಡ ದೊಡ್ಡ ಎತ್ತುಗಳೆಲ್ಲ 2-2.5 ಲಕ್ಷ 3 ಲಕ್ಷ ಗಂಟೆ ಎತ್ತುಗಳು ವ್ಯಾಪಾರ ನಡೀತೈತೆ ಹೊಸ ಕರುಗಳು ಮತ್ತು ಅಲ್ಲಾಗಿದ್ರಾಗ ಹಳ್ಳಿ ಕರುಗಳೆಲ್ಲ ವ್ಯಾಪಾರ ಚೆನ್ನಾಗಿ ನಡೀತೈತೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್